ಬೆಳಗಿನ ಶುಭೋದಯ ಪ್ರೀತಿಯ ಮಕ್ಕಳೇ, ನೀವೆಲ್ಲರೂ ಕ್ಷೇಮವೆಂದು ಭಾವಿಸುತ್ತೇನೆ. ನಾನು ಆಂಜೆಲಾ ಶಾಲೆಯ ಶಿಕ್ಷಕಿ ಮಿಸ್ಸಸ್ ಸಬರಿಯಮ್ಮ ಎಲ್ ಕೆ ಜಿ ತರಗತಿಗೆ ಕನ್ನಡ ವಿಷಯವನ್ನು ಬೋಧಿಸುತ್ತೇನೆ. ಮಕ್ಕಳೇ, ಈ ದಿನ ನಾವು ಟ ಠ ಡ ಢ ಣ ಅಕ್ಷರವನ್ನು ಬರೆಯಲು ಹಾಗೂ ಅವುಗಳಿಂದ ಪ್ರಾರಂಭವಾಗುವ ಪದಗಳನ್ನು ಕಲಿಯೋಣ. ಟ ಅಕ್ಷರವನ್ನು ಬರೆಯುವುದನ್ನು ಗಮನಿಸಿರಿ. ಟ ಅಕ್ಷರವನ್ನು ಹೇಗೆ ಬರೆಯುವುದಂತ ಹೇಳಿ ನೋಡಿ. ಟ ಟ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಟಗರು, ಟಪಾಲು, ಟವಲು ಮುಂತಾದವು. ಈಗ ಠ ಅಕ್ಷರವನ್ನು ಬರೆಯುವುದನ್ನು ಗಮನಿಸಿರಿ. ಠ ಅಕ್ಷರ ಬರೆಯೋದು ಸುಲಭ ನೋಡಿ. ಸೊನ್ನೆ ಬರೆದು ತಲೆಗಟ್ಟು ಕೊಟ್ಟು ಮಧ್ಯದಲ್ಲಿ ಒಂದು ಚುಕ್ಕೆ ಹಾಕೋದು, ಇದು ಠ. ಸ್ವಲ್ಪ ಹೆಚ್ಚು ಶಕ್ತಿ ಕೊಟ್ಟು ಹೇಳಬೇಕು ಠ. ಠ ಠ ಅಕ್ಷರದ ಪದಗಳು ಠಸೆ, ಠಕ್ಕ, ಠಿಕಾಣಿ ಮುಂತಾದವು. ಈಗ ಡ ಅಕ್ಷರವನ್ನು ಬರೆಯುವುದನ್ನು ಗಮನಿಸೋಣ. ಡ ಅಕ್ಷರವನ್ನು ಹೇಗೆ ಬರೆಯೋದಂತೆ ನೋಡಿ. ಡ ಡ ಢ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಡಬ್ಬ, ಡಮರು, ಡಕಾಯಿತ ಮುಂತಾದವು. ಢ ಅಕ್ಷರವನ್ನು ಹೇಗೆ ಬರೆಯುವುದೆಂದು ನೋಡೋಣ. ಡ ನಂತರ ಢ, ಢ ಬರೆದ ಹಾಗೆಯೇ ನೋಡಿ. ಹೊಟ್ಟೆ ಸೀಳು, ಇದು ಹೊಟ್ಟೆ ಸೀಳು ಅಂತ ಹೇಳ್ತಾರೆ. ಇದಕ್ಕೆ ಹೊಟ್ಟೆ ಸೀಳು ಕೊಟ್ಟಾಗ ಢ ಆಗುತ್ತದೆ. ಹೆಚ್ಚು ಶಕ್ತಿಯನ್ನು ಕೊಟ್ಟು ಉಚ್ಚರಿಸಬೇಕು. ಢ ಅಕ್ಷರದ ಪದಗಳು ಢಕ್ಕೆ, ಢಣ ಢಣ ಮುಂತಾದವು. ಈಗ ನ ಅಕ್ಷರವನ್ನು ಹೇಗೆ ಬರೆಯುವುದೆಂದು ಗಮನಿಸಿರಿ. ನ ಅಕ್ಷರವನ್ನು ಬರೆಯೋದು ನೋಡಿಗ. ನ ನ ನ ಅಕ್ಷರದ ಪದಗಳು ಹಣ, ಕಣ, ನೊಣ, ಪಯಣ ಮುಂತಾದವು. ಸರಿ ಮಕ್ಕಳೇ, ಈ ದಿನ ಕಲಿತ ಅಕ್ಷರ ಹಾಗೂ ಪದಗಳನ್ನು ಮನೆಯಲ್ಲಿ ಹೇಳುತ್ತಾ ಅನೇಕ ಬಾರಿ ಬರೆದು ಕಲಿಯಿರಿ. ಧನ್ಯವಾದ.